ಇದು ಒಂದು ದಿನದಲ್ಲಿ ಬಗೆಹರಿತಕ್ಕಂಥ, ಒಂದು ದಿನದಲ್ಲಿ ಚರ್ಚೆ ಮಾಡಿ ಮುಗಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇವತ್ತಿಲ್ಲ. ನಾನು ವೈಯಕ್ತಿಕವಾಗಿ ನಿಮ್ಮ ಸಂಘಟನೆಗಳ ನಿಮ್ಮ ಶಕ್ತಿಯನ್ನು ನನ್ನ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಲಿಕ್ಕೆ ನಿಮ್ಮ ಸಂಘಟನೆಯನ್ನು ದುರುಪಯೋಗ ಪಡಿಸ್ಕೋಬೇಕು ಅಂತೇಳಿ ಇವತ್ತು ನಾನು ತಮ್ಮಗಳಿಗೆ ಆಹ್ವಾನ ಕೊಟ್ಟಿಲ್ಲ. ನೀವು ಈ ಒಂದು ಸಂಘಟನೆಗಳೇನಿದೆ 2023 ಚುನಾವಣೆಗೆ ನಿಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಮುಖಂಡರುಗಳು ಅದ್ಭುತವಾಗಿ ಮಾತನಾಡೋರಿದ್ದೀರಿ ಕನ್ನಡದಲ್ಲಿ. ಈಗ ನಮ್ಮ ದೀಪಕ್ ಮಾತನಾಡಿದ್ದೆ ಕೂತ್ಕೊಂಡು ಕೇಳಿಸ್ಕೊಂಡಲ್ಲ. ಇಲ್ಲಿ ಈ ಲೀಡ್ರು ನಮ್ಮ ಲೀಡ್ರು ಜಗದೀಶು ಮಾತನಾಡೋಕ್ಕೆ ನಿಂತರೆ 2-2 ಗಂಟೆ 3-3 ಗಂಟೆ ಕನ್ನಡದಲ್ಲಿ ಮಾತನಾಡ್ತೀನಿ. ಶಿವರಾಮೇಗೌಡರು ಪ್ರಾರಂಭಕ್ಕೋಗಿ ಮಾತನಾಡಿದ್ರು. ಸ್ವಲ್ಪ ನಮ್ಮ ಬಿಡದಿ ಲೀಡ್ರು ಕೃಷ್ಣೇಗೌಡರು ಸ್ವಲ್ಪ ನಂತರ ಸ್ವಲ್ಪ ಮೃದುನೇ, ಶಿವರಾಮೇಗೌಡರು ಸ್ವಲ್ಪ ವಾಯ್ಸ್ ಜೋರಿದೆ. ಭಾಳ ಜನ ಮಾತನಾಡಿದ್ರು. ಈ ಕೊನೆಗೆ ಗಲಾಟೆ ಮಾಡಿ ಮಾತನಾಡೋಕ್ಕೆ ಬಂದ್ರಲ್ಲ ನಮ್ಮ ಆನಂದ್ ಜೋರಾಗೇ ಪ್ರಶ್ನೆ ಮಾಡಿದ್ರು ನನಗೆ. ಮತ್ತೆ ಇನ್ನೊಬ್ಬ ನಮ್ಮ ಗೌಡ್ರಲ್ಲಿ ಕೆಲವು ಪ್ರಶ್ನೆ ಇಟ್ಟರಲ್ಲ ಲಿಂಗೇಗೌಡರು. ಇದೆಲ್ಲ ಮುಕ್ತವಾಗಿ ಚರ್ಚೆ ಆಗಬೇಕು. ಈ ವಿಷಯಗಳಲ್ಲಿ ನಿಮ್ಮ ಒಂದು ಅನುಮಾನಗಳು ನಮ್ಮ ಪಕ್ಷದ ನಡವಳಿಕೆಗಳು ಯಾತಕ್ಕೆ ನಮ್ಮ ಪಕ್ಷದ ಪರಿಸ್ಥಿತಿ ಈ ರೀತಿ ಇದೆ, ಇದು ಎಲ್ಲವನ್ನು ನಿಮ್ಮ ನಿಮ್ಮ ಭಾವನೆಗಳು ನಿಮ್ಮ ಅನುಮಾನಗಳು ನಿಮ್ಮ ಸಂಶಯಗಳು ಏನೇ ಇರಲಿ ಎಲ್ಲದಕ್ಕೂ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಇವತ್ತು ಒಂದು ದಿವಸದಲ್ಲಿ ಅದಕ್ಕೆ ಹೇಳಿದ್ದು ಮುಗಿಯತಕ್ಕಂಥ ಇದು ಕಾರ್ಯಕ್ರಮ ಅಲ್ಲ.